ಉತ್ಸಾಹ ಇದೆ ಹೊರಪು ನಿಮಗೆ ಹಿಮಾಚಲ ಪ್ರದೇಶದಲ್ಲೂ ವರ್ಕ್ ಆಗಲಿಲ್ಲ, ಕರ್ನಾಟಕದಲ್ಲೂ ವರ್ಕ್ ಆಗಲಿಲ್ಲ, ಪ್ರಧಾನಿ ಮೋದಿ ಬಂದರು ಮೇಲಿಂದ ಮೇಲೆ ರೋಡ್ ಶೋಗಳನ್ನ ಮಾಡಿದ್ರು, ಹೌದು ಈ ಬಾರಿಯ ನಿರ್ಧಾರ ಬಹುಮತದ ಸರ್ಕಾರ ಅಂದರು, ಜನ ಬಹುಮತ ಸರ್ಕಾರ ಕೊಟ್ಟರು, ಆದರೆ ಬಿಜೆಪಿಗೆಲ್ಲ ಕಾಂಗ್ರೆಸ್ಸಿಗೆ. ಆದರೆ ನಿಮಗೆ ಈಗ ನಾಲ್ಕು ರಾಜ್ಯಗಳಲ್ಲಿ ಏನಾಗ್ಬೋದು ಲೆಕ್ಕಾಚಾರ ಅಂತ? ನಾಲ್ಕು ರಾಜ್ಯಗಳಲ್ಲಿ ನಾನು ಮೊದಲೇ ಇಲ್ಲಿ ಬಂದು ಕೂತ ಫಸ್ಟ್ ಹೇಳಿರ್ತಕ್ಕಂಥದ್ದು ಮೂರು ರಾಜ್ಯಗಳು ನಮ್ಮ ಕೈವಶ ಆಗ್ಬೋದು ಅಂತಕ್ಕಂಥದ್ದು. ಅದೇ ಇದರಲ್ಲಿದೆ, ನಾವು ಸ್ವಲ್ಪ ಹಿನ್ನಡೆನೂ ಇದೆ ಛತ್ತೀಸ್ಗಢದಲ್ಲಿ, ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಬೇರೆ ನಿಮ್ಮ ರಾಜಸ್ಥಾನದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದೀವಿ. ಅದೇ ಇದು ಇನಿಷಿಯಲ್ ಸ್ಟೇಜ್, ಇವಾಗ ಏನು ವಿ ಕೆನಾಟ್ ಕಮ್ ಟು ದಿ ಎನಿ ಕನ್ಕ್ಲೂಷನ್. ಯಾವುದೇ ಇರ್ಬೋದು, ಇಲ್ಲೊಂದು 116 ಕ್ಷೇತ್ರಗಳಿಗೆ ಈಗ ಇದು ಬಂದಿದೆ ಲೀಡ್, ಅದರಲ್ಲಿ ಲೀಡ್ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು 65 ಲೀಡ್ ಇದೆ ಕಾಂಗ್ರೆಸ್, 35 ಲೀಡ್ ಇದೆ. ಇನ್ನೊಂದು ಸಮಬಲದ ಹೋರಾಟಗಳನ್ನು ಎಲ್ಲಿಗೆ ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀವಿ, ಆದರೆ ಎಲ್ಲಿ ಬಲ ಇಲ್ಲೋ ಅಲ್ಲಿ ಸಮಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಹೇಗೆ ಬಲವರ್ಧನೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗುತ್ತೆ. ನಮ್ಗೆ ಎಲ್ಲಿ ಏನೇನು ಪಾಸಿಟಿವ್ಸ್ ಆಯಿತು ಅಂತೇಳಿ, ಯಾಕೆಂತ ಹೇಳಿದ್ರೆ ನೀವು ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ನಾವು ಸೋತಾಗ ಧೃತಿ ಕೆಡಕ್ಕೆ ಹೋಗೋದಿಲ್ಲ ಒಂದು. ಎರಡನೇದು, ಪ್ರಧಾನಿ ಮೋದಿಯವರು ನಮ್ಮ ಇಂಡಿಯಾ ಟೀಮ್ ಸೋತ್ತು, ಆವಾಗ ಎಲ್ಲರೂ ಅವ್ರು ನಗ್ತಾ ಇರೋದೊಂದು ವಿಡಿಯೋ ಹಾಕ್ಬಿಟ್ಟು, ಅಂದರೆ ಒಂದು ಪ್ರಪಗಂಡ ಇರ್ತವೆ, ವಿಡಿಯೋ ಹಾಕ್ಬಿಟ್ಟು ಸೋಲ್ತಾ ಇರ್ಬೇಕಾದ್ರೆ ನಗ್ತಾ ಇದ್ದಾರೆ ಅಂತ. ಅವ್ರು ಯಾವುದೋ ಮಾತಾಡ್ತಾ ಇರ್ಬೇಕಾದ್ರೆ ಏನೋ ವಿಚಾರಗಳು ಬಂದಿರ್ತವೆ, ನಗ್ತಾ ಇರ್ತಾರೆ. ಯಾವಾಗ ಡ್ರೆಸ್ಸಿಂಗ್ ರೂಮಿಗೆ ಹೋದ್ರು ಅವಾಗ ಅಲ್ಲಿರ್ತಕ್ಕಂಥ ಭಾವನಾತ್ಮಕವಾಗಿ ಅವ್ರನ್ನ ಸ್ಪಂದಿಸಿರ್ತಕ್ಕಂಥ, ಏ ಓತಾರೆ ತಾಯೆ ಇವತ್ತಿಲ್ಲ ಅಂದ್ರೆ ನಾಳೆ ಟ್ರೈ ಮಾಡಿ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಮಾರಲಾಗಿ ಅವ್ರನ್ನ ಬೂಸ್ಟ್ ಅಪ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಾವು ಅವರಿಗೆ ಬೂಸ್ಟ್ ಡೋಸ್ಗಳನ್ನ ಕೊಡಿದ್ರೆ ಯಾರೂ ಸಮೇತ ಮುಂದೆ ಬರ್ಲಿಕ್ಕಾಗಲ್ಲ. ಸೋತಾಗ ನಮ್ಮ ಸೋಲಿನ ಪರಾಮರ್ಶವನ್ನು ನಾವು ಮಾಡ್ಕೋಬೇಕಾಗತ್ತೆ. ಗೆದ್ದಾಗ ಗೆದ್ದು ಬೀಗೋದಲ್ಲ, ಅದು ನಮ್ಮ ಕಾರ್ಯಕರ್ತರ ಗೆಲುವು. ನಾವು ಕಾರ್ಯಕರ್ತರು ಸರ್, ಒಬ್ಬ ಕಾರ್ಯಕರ್ತ ಒಂದು ಎಲೆಕ್ಷನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂತಕ್ಕಂಥದ್ದು ಗೊತ್ತು. ಪ್ರತಿ ಮನೆ ಮನೆಗೆ ತೆರಳಿ ತಮ್ಮ ಪಕ್ಷದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಅಥವಾ ವಿರೋಧ ಪಕ್ಷದಲ್ಲಿ ಇದ್ದವಾಗ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ನಾವು ಮಾಡಿದವಾಗ ಪ್ರತಿಯೊಬ್ಬರು ಮನವಲಿಕೆಗೋಸ್ಕರ ನಾವೇನು ಕಸರತ್ತು ಮಾಡ್ಬೇಕನ್ನ ಮಾಡ್ತೀವಿ. ಎಲ್ಲರೂ ಮಾಡ್ತಾರೆ, ಎಲ್ಲ ಮಾಡುವಂಥದ್ದು ರಾಜಕೀಯ ಪಕ್ಷಗಳು. ಯಾಕೆಂತ ಹೇಳಿದ್ರೆ 5 ಅಧಿಕಾರದಲ್ಲಿ ಇರಬೇಕು, ಒಂದು ಸುಭದ್ರವಾದ ಸರ್ಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಒತ್ತಾಸೆ. ಇಲ್ಲಿ ಸುಭದ್ರವಾದ ಸರ್ಕಾರ ಇಲ್ಲದೆ ಇದ್ದವಾಗಲೇ ಸಮೇತ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇದು, ಇಲ್ಲಿ ಹೇಳ್ತಕ್ಕಂಥದ್ದು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಛತ್ತೀಸ್ಗಢ ಇರ್ಬೋದು, ಇದಿರ್ಬೋದು, ಹಿಮಾಚಲ ಪ್ರದೇಶದಲ್ಲಿ ಯಾಕೆ ಹಿನ್ನಡೆ ಆಯಿತು ಅಂತ ಹೇಳಿದ್ರೆ, ಒಂದು ನಾನು ಹಿಮಾಚಲ ಪ್ರದೇಶದ್ದು ರಿಸಲ್ಟ್ ಅನಾಲಿಸಿಸ್ ಮಾಡಿದೆ. ನಾನು ಮುಂಚಿತವಾಗಿ ನಾನು ರಿಸಲ್ಟ್ ಅನಾಲಿಸಿಸನ್ನು ಮಾಡ್ಕೊಂಡಾಗ ನನಗೆ ಒಂದು ಅಂಶ ನನ್ನ ಗಮನಕ್ಕೆ ಬಂದಿರತಕ್ಕಂಥ ಒಂದು ಅಂಶ ಯಾವುದು ಅಂತ ಹೇಳಿದ್ರೆ, ಯಾವುದೇ ಹಿಮಾಚಲ ಪ್ರದೇಶದಲ್ಲಿ ಯಾವುದೇ ಒಂದು ಹಿಮಾಚಲ ಪ್ರದೇಶ ಇರಬೇಕು, ಹಿಮಾಚಲ ಪ್ರದೇಶದಲ್ಲಿ ಯಾವುದೇ ಎರಡು ಟರ್ಮಿಗೆ ಒಂದು ಪಕ್ಷನ ಅವ್ರು ಕೊಟ್ಟಿಲ್ಲ. ಪ್ರತಿ ವರ್ಷನೂ ಅದನ್ನ ಚೇಂಜ್ ಮಾಡ್ತಾ ಹೋಗಿದ್ದಾರೆ, ಪ್ರತಿ ಟರ್ಮಲ್ಲೂ ಅವ್ರು ಚೇಂಜ್ ಮಾಡ್ತಾ ಹೋಗಿದ್ದಾರೆ. ಯಾಕೆ ಚೇಂಜ್ ಮಾಡ್ತಾ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅವರವರ ಇದಿರ್ಬೋದು. ಆದ್ರೆ ಅಲ್ಲೊಂದು ಹೋಪ್ ಇತ್ತು, ಯಾಕೆ ಅಂತ ಹೇಳಿದ್ರೆ ಚುನಾವಣೆಗೆ ಮುಂಚಿತವಾಗಿ ಕೆಲವೊಂದಷ್ಟು ಜನ ನಮ್ಮ ಪಾರ್ಟಿಗೆ ಬಂದ್ರು, ಅವರು ಬರ್ತೀವಿ ಅಂತಕ್ಕಂಥ ಇದರಿಂದ ಬಂದ್ರು, ಅದು ಸಮೇತ ನಮ್ಗೆ ಅಲ್ಲಿ ವರ್ಕೌಟ್ ಆಗಲಿಲ್ಲ. ಆದ್ರೆ ಟಫ್ ಫೈಟ್ ಕೊಡ್ಬೋದು ಅಂತಕ್ಕಂಥದ್ದು ಒಂದು ವಿಚಾರ ಇತ್ತು. ಹೌದು, ಅಲ್ಲಿ ಟಫ್ ಫೈಟ್ ನಾವು ಎಲ್ಲ ಕಡೆನೂ ಕೊಟ್ಟಿದ್ದೀವಿ, ಎಲ್ಲ ಮಾರ್ಜಿನ್ ಆಫ್ ವೋಟ್ಸ್ ಅಲ್ಲಿ ನಾವು ಕೆಲವೊಂದು ಕಡೆ ಇದನ್ನ ಮಾಡಿದ್ದೀವಿ. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜಕೀಯದ ವಿಚಾರವನ್ನು ತಗೊಂಡ್ರೆ, ಮ್ಯಾಂಡೇಟ್ ಪೂರ್ಣ ಬಹುಮತದ ಸರ್ಕಾರ ಅಂತ ಹೇಳಿದ್ವಿ ನಾವು, ಅವ್ರು ಕೊಟ್ಟರು, ಆದ್ರೆ ಯಾರಿಗೆ ಕೊಟ್ಟರು ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಮಾರ್ಕ್. ಆದ್ರೆ ನಾವು ನಮ್ಮ ಒಂದು ಇನ್ನೊಂದು ನಾವು ಇಲ್ಲಿ ತುಂಬಾ ಜನರು ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥದ್ದು, ನಾವು 100% ಕೆಲಸ ಮಾಡಿದ್ದೀವಿ. ನಾವು ಅಭಿವೃದ್ಧಿ ಕಾರ್ಯದ ಬಗ್ಗೆ ಅಭಿವೃದ್ಧಿಗೆ ಒತ್ತಾಸೆಯನ್ನು ಕೊಟ್ಟಿದ್ದೀವಿ, ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಿದ್ವಿ ಸರ್. ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ರೈತರಿಗೆ ಮಾಡಿರ್ತಕ್ಕಂಥ ಇದು ಸಾಮಾನ್ಯ ಪಟ್ಟಿ ಮಾಡಲಿಕ್ಕೆ ನಮ್ಗೆ ಅಷ್ಟು ಟೈಮ್ ಹಿಡಿಯುತ್ತದೆ, ಅಷ್ಟು ಒಂದು ಕೆಲಸಗಳನ್ನು ಕೊಟ್ಟು. ಆದರೆ ನಾವೆಲ್ಲೋ ಒಂದು ಕಡೆ ಅದನ್ನು ಜನರಿಗೆ ಮುಟ್ಟಿಸುವಲ್ಲಿ ವಿಫಲರಾದ್ರಿ ಅಂತಕ್ಕಂಥದ್ರಲ್ಲಿ ಅನುಮಾನನೇ ಇಲ್ಲ. ನಾವು ಸರ್, ಒಂದು ನಾವು ಅಧಿಕಾರ ಪಡೆದಂಥ ಸಮಯದಲ್ಲಿ ವರ್ಸ್ಟ್ ಆಫ್ ದಿ ವರ್ಸ್ಟ್ ಸಿಚುವೇಶನ್ಲಿ ಇದ್ದಿರ್ತಕ್ಕಂಥದ್ದು ನಾವು. ಕರೋನಾ ಅಂತಕ್ಕಂಥದ್ದು ಬಂದು ಎಲ್ಲ ಕಡೆ ನಮ್ಮ ಎಕನಾಮಿಕ್ ಕಾರಿಡಾರೇ ಮುಚ್ಚೋಗಿತ್ತು. ಹೌದು, ಅಂಥ ಪರಿಸ್ಥಿತಿಯಲ್ಲಿ ನಾವು ಬಂದಿರ್ತಕ್ಕ, ಆದರೆ ಆ ಕರೋನಾವನ್ನು ದಾಟಿ ನಾವು ಮುಂದೆ ಬರ್ತಕ್ಕಂಥ ವಿಚಾರ, ಒಂದು ವರ್ಷನೇನೋ ಸರ್ ನಮಗೆ ಕೆಲಸ ಮಾಡ್ಲಿಕ್ಕೆ ಅಧಿಕಾರದಲ್ಲಿದ್ದವು ಕೆಲಸ ಮಾಡ್ಲಿಕ್ಕೆ ಸಿಕ್ಕಿರೋದು, ಕರೋನಾದ ಎಲ್ಲ ತಿಂದಾಕ್ಬಿಡ್ತು, ಕರೋನಾದಲ್ಲಿ ಹಂಗೆ ಮಾಡಿದ್ರೆ ಸರ್. ಒಂದು ಹೇಳ್ತೀನಿ, ಎಷ್ಟು ಜನರನ್ನು ಉಳಿಸ್ಲಿಕ್ಕಾಯ್ತೋ ನಮ್ಮ ಕೈಯಲ್ಲಿ ಸಹಾಯ ಮಾಡಿ ಸರ್. ಅವರೊಬ್ಬರೇ ಅಲ್ಲ ಸರ್, ಸರ್ಕಾರ ಒಂದೇ ಅಲ್ಲ ಸರ್, ಕಾರ್ಯಕರ್ತರು ಹೋಗಿದ್ದಾರೆ, RSS-ನವರು ಹೋಗಿದ್ದಾರೆ, ಪ್ರತಿಯೊಬ್ಬರು ಸಮೇತ ಜೀವ ಉಳಿಸುವ ಕಾರ್ಯಗಳನ್ನು ಮಾಡಿದ್ದಾರೆ, ವಾಲಂಟಿಯರ್ಸ್ ಆಗಿ ಹೋಗಿದ್ದಾರೆ. ಬಟ್ ಅವತ್ತಿನ ಕ್ರಿಟಿಕಲ್ ಸ್ಟೇಜ್ ಇತ್ತಲ್ಲ, ಅವತ್ತು ಬದುಕಿದರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲೂ ಇತ್ತು, ದೇಶದಲ್ಲೂ ಇತ್ತು.